ಘಟ್ಟ ನಗರದ ಮಯೂರ ವೃತ್ತದ ಸೇವಾ ಸೌಧದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರವಾಸಿ ಕಾರ್ಯಕರ್ತರ ಗ್ರಾಮ ಚಲೋ ಕಾರ್ಯಕ್ರಮದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಬೂತ್ ಮಟ್ಟದಲ್ಲಿ ಆಯ್ಕೆಯಾದ ನಮ್ಮ ಕಾರ್ಯಕರ್ತರು ತಮ್ಮ ಗ್ರಾಮಗಳನ್ನು ಹೊರತುಪಡಿಸಿ ಇತರೆ ಗ್ರಾಮಗಳಿಗೆ ತೆರಳಿ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಮೋದಿ ಗ್ಯಾರಂಟಿಯು ಫಲಾನುಭವಿಗಳಿಗೆ ತಲುಪುವ ಅಭಿಯಾನ ಬೂತ್ ಮಟ್ಟದ ಸಶಕ್ತೀಕರಣದ ಜೊತೆಗೆ ಕಾರ್ಯಕರ್ತರಿಗೆ ಬಲ ತುಂಬುವ ಕಾರ್ಯ ಮಾಡಲಿದ್ದಾರೆ ಅಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧವೂ ಅರಿವು ಮೂಡಿಸಲಾಗುತ್ತದೆ ಎಂದರು ವಿಭಾಗದ ಪ್ರಭಾರಿ ಕೇಶವ ಪ್ರಸಾದ್ ಪತ್ರಕರ್ತರನ್ನು ಸಭೆಯಿಂದ ಹೊರ ಹೋಗಿ ನಿಮಗೆ ಇಲ್ಲಿ ಕೆಲಸ ಇಲ್ಲ ಎಂದು ಕೇವಲವಾಗಿ ಮಾತನಾಡಿ ಅವಮಾನಿಸಿದ ಘಟನೆ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ನಡೆದಿದೆ ಇನ್ನು ಇಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ಚಲೋ ಕಾರ್ಯಕ್ರಮದಲ್ಲಿ ಪ್ರವಾಸಿ ಕಾರ್ಯಕರ್ತರ ಕಾರ್ಯಾಗಾರದಲ್ಲಿ ಪತ್ರಕರ್ತರನ್ನು ಅವಮಾನಿಸಿದ್ದಾರೆ ಪತ್ರಕರ್ತರನ್ನು ಗ್ರಾಮಾಂತರ ಮಂಡಲಾಧ್ಯಕ್ಷ ಸುರೇಂದ್ರ ಗೌಡ ಸಭೆಗೆ ಆಹ್ವಾನ ನೀಡಿದರೆ ಕೇಶವಪ್ರಸಾದ್ ಪತ್ರಕರ್ತರಿಗೆ ಅಗೌರವ ತೋರಿದ್ದಾರೆ ಎನ್ನಲಾಗಿದೆ ಇನ್ನು ಇವರ ಪ್ರಚಾರಕ್ಕೆ ಪತ್ರಕರ್ತರು ಬೇಕು ಇವರು ಮಾಡುತ್ತಿರುವ ಸೇವೆಗಳು ಹೈಟೆಕ್ ಆಗಿ ಸುದ್ದಿಗಳು ಬಿತ್ತಾರ ಮಾಡಿ ಜನರು ಮೆಚ್ಚಿಕೊಳ್ಳುವ ರೀತಿಯಲ್ಲಿ ಸುದ್ದಿಗಳು ಮಾಡಬೇಕು ಆದರೆ ಇದೇ ಪತ್ರಕರ್ತರಿಗೆ ಅವಮಾನ ಮಾಡಿರುವುದು ಎಷ್ಟು ಮಟ್ಟಿಗೆ ಸರಿ ಇಂತಹ ವ್ಯಕ್ತಿಯು ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಗೌರವ ನೀಡುತ್ತಾರೆ ಸಾರ್ವಜನಿಕರ ಪರ ಇನ್ನೆಷ್ಟು ಮಾತ್ರ ಕಾರ್ಯ ನಿರ್ವಹಿಸುತ್ತಾರೆ ಎಂದು ಸ್ಥಳದಲ್ಲಿಯೇ ಸಾರ್ವಜನಿಕರು ಗುಸುಗುಸು ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಎಂದು ಕೆಲವು ಪತ್ರಿಕೆಗಳಲ್ಲಿ ಆರೋಪದ ಸುದ್ದಿ ಕಂಡು ಬಂದಿದೆ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ ನರೇಂದ್ರ ಮೋದಿಜಿಯವರ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವಂತಹ ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಗ್ರಾಮದಲ್ಲೂ ಗ್ರಾಮ ಚಲೋ ಅರಿವು ಮೂಡಿಸುವಂತಹ ಕೆಲಸ ಮಾಡಬೇಕು ಕೇಂದ್ರದ ಯೋಜನೆಗಳನ್ನು ಗ್ರಾಮೀಣ ಭಾಗದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸಲು ನರೇಂದ್ರ ಮೋದಿಜಿ ಮಾಡಿರುವ ಕೆಲಸಗಳನ್ನು ಗುರುತಿಸಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲು ಕರಪತ್ರಗಳನ್ನು ನೀಡಿ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸುವಂತಹ ಕಾರ್ಯವನ್ನು ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ ಮಾಜಿ ಶಾಸಕ ಎಂ ರಾಜಣ್ಣ ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸುರೇಂದ್ರ ಗೌಡ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಜಿಲ್ಲಾ ಕಾರ್ಯದರ್ಶಿ ಸುಜಾತಮ್ಮ ಬಿಸಿಇ ಆಂಜನೇಯಗೌಡ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ವೆಂಕಟೇಶ್ ಗೌಡ ಕನಕಪ್ರಸಾದ್ ಹನುಮಪ್ಪ ಬಿಸಿ ನಂದೀಶ್ ಸಿ ಕಲ್ ಗೌಡ ಮತ್ತಿತರರು ಇದ್ದರು